उडुपिय कुंजिबेट्टुविनल्लि नडेद मने गळ्ळतन प्रकरणक्के संबंधिसि आरोपि बेंगळूरु उत्तरहळ्ळिय मंजुनाथ याने कल्केरे मंजु 43 वर्ष प्रायद मंजुनन्न पोलीसरु बंधिसिद्दारे। ईत अक्टोबर 8 रंदु कुंजिबेट्टुविन अम्मुंजे विठल दास नायक अवर मनेय बागिलु मुरिदु बेड्रूम्न अल्मेरदल्लिद्द सुमारु 66 लक्षद 36 ಸಾವಿರದ 300 ರೂಪಾಯಿ ಮೌಲ್ಯದ ಅಂದಾಜು 1882 ಗ್ರಾಂ ತೂಕದ ಚಿನ್ನಾಭರಣ ಹಾಗೂ 670500 ರೂಪಾಯಿ ಮೌಲ್ಯದ 7450 ಗ್ರಾಂ ತೂಕದ ಬೆಳ್ಳಿಯ ಸುತ್ತುಗಳು ಸಹಿತ ಒಟ್ಟು 736800 ಮೌಲ್ಯದ ಸುತ್ತುಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದ। ಈ ಬಗ್ಗೆ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು। ಪ್ರಕರಣದ ತನಿಖೆಗಾಗಿ ಪಿಎಸ್ಐ ಪುನೀತ್ ಕುಮಾರ್ ಬಿಇ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು। ಕಾರ್ಯಾಚರಣೆ ಗೆಳಿದ ಪೊಲೀಸರು ಅಕ್ಟೋಬರ್ 31 ರಂದು ಉಡುಪಿ ಬಲಾಯಿಪಾದಯ ಜಂಕ್ಷನ್ ಬಳಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ। ಬಂಧಿತನಿಂದ ಒಟ್ಟು 31,55,930 ರೂಪಾಯಿ ಮೌಲ್ಯದ 530.990 ಗ್ರಾಂ ತೂಕದ ಚಿನ್ನಾಭರಣ ಹಾಗೂ 15,12,000 ರೂಪಾಯಿ ಮೌಲ್ಯದ 16.800 ಕೆಜಿ ತೂಕದ ಬೆಳ್ಳಿಯ ಸುತ್ತುಗಳು ಮತ್ತು ಕಳ್ಳತನಕ್ಕೆ ಬಳಸಿದ 2,50,000 ಮೌಲ್ಯದ ಈಕೋ ಕಾರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ। ಆರೋಪಿ ಬ್ರಹ್ಮವರ ತರೀಕೆರೆ ಅರಸೀಕೆರೆ ಮತ್ತು ಬಾಣವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಕಳವು ಪ್ರಕರಣಗಳಲ್ಲಿಯೂ ಕೂಡ ಭಾಗಿಯಾಗಿದ್ದಾನೆ। ಅಲ್ಲದೆ ಈತನ ವಿರುದ್ಧ ಈಗಾಗಲೇ ಬೆಂಗಳೂರು ಕೋಲಾರ ತುಮಕೂರು ದಾವಣಗೆರೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 60 ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ। ಪೊಲೀಸ್ ಠಾಣೆಯಲ್ಲಿ ಮಂಜುನಾಥ ಅಲಿಯಾಸ್ ಕಲ್ಕೆರೆ ಮಂಜ ಅಂತ ಒಬ್ಬ ಮನೆ ಕಳ್ಳತನ ಆರೋಪಿಯನ್ನ ಡಿಸ್ಕ್ರೈಬ್ ಮಾಡಿದ್ದೇವೆ। ಈತ ಬಹಳ ಕುಖ್ಯಾತ ಮನೆ ಕಳ್ಳತನದ ಆರೋಪಿಯನು। ಇವನು ಉಡುಪಿ ಜಿಲ್ಲೆ ಸೇರಿದಂತೆ ಹಾಸನ ಜಿಲ್ಲೆ ಅರಸೀಕೆರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಬಾಣಾವರ ಮುಂತಾದ ಕಡೆ ಇವನು ಕಳ್ಳತನ ಮಾಡಿದ್ದಾನೆ। ಚಿತ್ರದುರ್ಗ ದಾವಣಗೆರೆ ಕೂಡ ಕಳ್ಳತನ ಮಾಡಿದ್ದಾನೆ। ಇದರ ಮೇಲೆ ಸುಮಾರು ಒಂದು ಈಗ 60 ಕ್ಕೂ ಹೆಚ್ಚು ಪ್ರಕರಣಗಳು ಈಗ ಆಲ್ರೆಡಿ ಕೋರ್ಟಲ್ಲಿ ನಡೀತಾ ಇದೆ। 8ನೇ ತಾರೀಕು ನಮ್ಮಲ್ಲಿ ಟೌನ್ನಲ್ಲಿ ಒಂದು ಕಳ್ಳತನ ಆಗ್ತದೆ। ಅವರು ರಾತ್ರಿ ಸಂಜೆ ಒಂದು 7 ಗಂಟೆಗೆ ಮನೆ ಬಿಟ್ಟು ಮನೆಯಿಂದ ಏನೋ ಕೆಲಸಕ್ಕೆ ಹೋಗ್ತಾರೆ। ರಾತ್ರಿ 10:30ಕ್ಕೆ ಬರ್ತಾರೆ। ರಾತ್ರಿ 10:30ಕ್ಕೆ ಬರೋಷ್ಟರಲ್ಲಿ ಅವ್ರ ಮನೆ ಕಳ್ಳತನ ಆಗಿರ್ತದೆ। ಸೊ ಅದು 8ನೇ ತಾರೀಕು ಅಕ್ಟೋಬರ್ 8ನೇ ತಾರೀಕು 9ನೇ ತಾರೀಕು ಬೆಳಿಗ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಕೇಸ್ ರಿಜಿಸ್ಟರ್ ಆಗ್ತದೆ। ಸೊ ಅದರಲ್ಲಿ ನಮಗೆ ಒಂದು ಯಾವುದೇ ಕ್ಲೂಸ್ ಇರಲ್ಲ। ಆ ಥರದಲ್ಲಿ ಇವನು ಚಾಲಾಕಿ ಕಳ್ಳ ಕಲ್ಪನೆ ಮಾಡಿರ್ತಾನೆ।